ನಮಸ್ಕಾರ ಆರೋಗ್ಯಕಾಂಕ್ಷಿಗಳೇ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ನಾನು ನಿಮ್ಮ ಆರೋಗ್ಯ ಮಿತ್ರ ಡಾಕ್ಟರ್ ಗುರುಬಸವರಾಜ್ ಅಲಗಚ್ಚಿನ್ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಅದುವೇ ಬ್ರಾಹ್ಮಿ ಮುಹೂರ್ತ. ಏನಿದು ಬ್ರಾಹ್ಮಿ ಮುಹೂರ್ತ? ಬ್ರಾಹ್ಮಿ ಅಂಥೇಳಿ ನಾವೊಂದು ಔಷಧ ಸಸ್ಯವನ್ನು ಕೇಳಿದ್ದೀವಿ, ಅದು ತುಂಬ ಒಳ್ಳೆಯದು ಮೆದುಳಿಗೆ ಅಂತ ಕೇಳಿದ್ದೀವಿ. ಇದೇನಿದು ಬ್ರಾಹ್ಮಿ ಮುಹೂರ್ತ? ನಾವು ಮದುವೆಯಲ್ಲಿ ಮುಹೂರ್ತ ಕೇಳಿದ್ವಿ, ಇದ್ಯಾವ ಮುಹೂರ್ತ ಅಂತ ನೀವು ತಮಾಷೆ ಕೇಳ್ಬೋದು. ಇಲ್ಲ, ಇದು ತುಂಬ ಮುಖ್ಯವಾದಂಥ ವಿಷಯ. ಬ್ರಾಹ್ಮಿ ಮುಹೂರ್ತ ಅಂದರೆ ನಮ್ಮ ದಿನಚರಿಯಲ್ಲಿ, ನಮ್ಮ ದಿನಚರಿಯಲ್ಲಿ ನಾವು ಬೆಳಗಿನ ಯಾವ ಸಮಯದಲ್ಲಿ ಹೇಳಬೇಕು ಅನ್ನುವಂತಹ ಸಮಯವೇ ಬ್ರಾಹ್ಮಿ ಮುಹೂರ್ತ. ಹಾಗಾದರೆ ಯಾವ ಟೈಮನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿಬೇಕು? ಬ್ರಾಹ್ಮಿ ಮುಹೂರ್ತಂ ತದರ್ಥಂ ಅಧ್ಯಯನಂ ಅಪಿ ತಸ್ಯ ಯೋಗ್ಯ ಕಾಲ ಬ್ರಾಹ್ಮಿ ಮುಹೂರ್ತ ಭವತಿ. ಸುಶ್ರುತ ಸಂಹಿತೆಯಲ್ಲಿ ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವ ಸಮಯದಲ್ಲಿ ಅಧ್ಯಯನಕ್ಕೆ ಯೋಗ್ಯವಾದಂಥ ಕಾಲವಿದೆಯೋ, ಯಾವ ಸಮಯದಲ್ಲಿ ಜ್ಞಾನದ ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ಕಾಲಮಾನ ಇದೆಯೋ ಆ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೆದಿದ್ದಾರೆ. ನಾವು ಬೆಳಗ್ಗೆ ನಾವು ಆ ದಿನದ ಆರಂಭವನ್ನು ಮಾಡಬೇಕು, ನಾವು ಹೇಳಬೇಕು ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಅಧ್ಯಯನಕ್ಕಾಗಿ, ಜ್ಞಾನವರ್ಧನೆಗಾಗಿ ತುಂಬ ಸೂಕ್ತವಾಗಿರುವಂಥ ಈ ಬ್ರಾಹ್ಮಿ ಮುಹೂರ್ತ ದಿನದ ಯಾವ ಸಮಯದಲ್ಲಿ ಬರುತ್ತೆ ಅಂತ ಹೇಳಿದರೆ, ನಾವು ಆಯುರ್ವೇದದ ಕಾಲ ವಿಂಗಡಣೆಯನ್ನು ನೋಡಬೇಕು. ಒಂದು ದಿನವನ್ನು 30 ಮುಹೂರ್ತಗಳಾಗಿ ಡಿವೈಡ್ ಮಾಡಿದರೆ 45 ಮಿನಿಟ್ಸ್ದು 30 ಮುಹೂರ್ತಗಳು ಅಂತ ಬರ್ತವೆ. 15 ಮುಹೂರ್ತಗಳನ್ನು ಹಗಲೆಂದು, ಇನ್ನು 15 ಮುಹೂರ್ತದ ಕಾಲಗಳನ್ನು ರಾತ್ರಿ ಎಂದು ಕರೆದರೆ, ಅದರಲ್ಲಿ ರಾತ್ರಿಯ 15 ಮುಹೂರ್ತಗಳಲ್ಲಿ 13ನೇ ಮುಹೂರ್ತ ಏನಿದೆ ಅದು ಬೆಳಗಿನ ಜಾವಕ್ಕಿಂತ ಮುಂಚೆ, ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೆದಿದ್ದಾರೆ. ಇದನ್ನು ನಾವು ಇಂದಿನ AM PM ಅಥವಾ ಈ ವಾಚನ್ನು ಬಳಸೋರು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ರಫ್ಲಿ ಸ್ಪೀಕಿಂಗ್ ಬೆಳಗಿನ 4:30 to 5:15 ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ರಫ್ ಆಗಿ ಕರಿಬಹುದು. 4:30 AM to 6 AM ಮಧ್ಯೆ ಇರತಕ್ಕಂತಹ 3/4 ಗಂಟೆ, 4:30 ಬೆಳಗಿನ ಜಾವ 5:15 ಸಮಯ ಏನಿದೆ, ದಟ್ ಈಸ್ ಆರ್ಬಿಟರಲಿ ಬ್ರಾಹ್ಮಿ ಮುಹೂರ್ತ. ನೀವು ಹೇಳಬೇಕು ಬೆಳಗ್ಗೆ ಅನ್ನೋದಾದರೆ ನಿಮ್ಮ ಸಮಯವನ್ನು ಇದೇ ಸಮಯಕ್ಕೆ ನಿಗದಿ ಮಾಡಿಕೊಳ್ಳಿ. 7 4:30 AM to 5:15 AM. ಯಾಕೆ, ಏನಿದರ ಮಹತ್ವ? ನಾವು ಏನಪ್ಪ ನಿದ್ರೆ ಮುಗಿಸ್ತೀವಿ, ನಮ್ಮ ನಿದ್ರೆ ಸಾಕು ಅನ್ನಿಸ್ತಾ ನಾವು ಎದ್ದುಬಿಡ್ತೀವಿ, ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ, ಫೈನ್, ನೀವು ಅದನ್ನೇ ಮಾಡ್ತಾ ಇದ್ದೀರಿ. ಆದರೆ ಇದು ಅಧ್ಯಯನಕ್ಕೆ ಯೋಗ್ಯವಾದ ಕಾಲ, ಪಂಚಾಮೃತ ವೇಳ ಅಂತ ಕರೀತಾರೆ. ಅಂದರೆ ಇದು ನಮ್ಮ ಪಂಚಮಹಾಭೂತಗಳೇನಿದ್ದಾವೆ, ಗಾಳಿ ಇರ್ಬೋದು, ನೀರಿರ್ಬೋದು, ಭೂಮಿ ಇರ್ಬೋದು, ಆಕಾಶ ಇರ್ಬೋದು, ಇವೆಲ್ಲವೂ ಏನಿದ್ದಾವೆ, ಅಗ್ನಿ, ಸೂರ್ಯ ಇರ್ಬೋದು, ಇವೆಲ್ಲವೂ ಕೂಡ ಬಹಳ ಶುದ್ಧವಾದ ಸ್ಥಿತಿಯಲ್ಲಿ ಇರತಕ್ಕಂಥ ಕಾಲ, ಜ್ಞಾನಾರ್ಜನೆಗೆ ಒಳ್ಳೆಯ ಕಾಲ ಅಂತ ಹೇಳ್ತಾರೆ. ಆಯಿತು, ಈಗ ನನಗೆ ವಿದ್ಯಾಭ್ಯಾಸ ಮಾಡೋ ಸ್ಟೂಡೆಂಟ್ ನಾನಲ್ಲ, ನಾನು ಯಾವುದೇ ವಿಧಿವಿಧಾನಗಳನ್ನು ಅಥವಾ ಧಾರ್ಮಿಕ ಆಚರಣೆಗಳನ್ನು ಮಾಡೋ ಮನುಷ್ಯನೂ ಅಲ್ಲ, ನನಗೆ ಈ ಪಂಚಮಹಾಭೂತಗಳು ಶುದ್ಧಿ ಇರೋ ಅವಶ್ಯಕತೆಯೂ ಇಲ್ಲ, ನನಗೆ ಜ್ಞಾನದ ವರ್ಧನೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗಂದ್ರೂ ನಾನು ಈ ಟೈಮಲ್ಲಿ ಹೇಳಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಈ ಟೈಮ್ಗೆ ಹೇಳೋದು ಬಹಳ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಆಧುನಿಕ ವಿಜ್ಞಾನವೂ ಸಹ ಇದಕ್ಕೆ ಒಂದು ಸಪೋರ್ಟಿವ್ ರಿಸರ್ಚನ್ನು ಹೇಳ್ತಾ ಇದೆ. ಸೆರಟೋನಿನ್ ಎನ್ನುವಂಥ ಹಾರ್ಮೋನು ನಮ್ಮ ಮೆದುಳಿನಿಂದ ಬಿಡುಗಡೆಯಾಗುತ್ತೆ. ಇದು ಒಂದು ರಾಸಾಯನಿಕ ಒಂದು ಹಾರ್ಮೋನ್, ಮೂಡ್ ಎಲಿವೇಟಿಂಗ್ ಹಾರ್ಮೋನ್ ಅಂತ ನಾವು ಸೆರಟೋನಿನ್ಗೆ ಕರಿತೀವಿ. ನಿಮ್ಗೆ ಗೊತ್ತಿರಲಿ, ಈ 4:30 to 5:15 ಬೆಳಗಿನ ಮುಹೂರ್ತ ಏನಿದೆ ಬ್ರಾಹ್ಮಿ ಮುಹೂರ್ತ, ಆ ಸಮಯದಲ್ಲಿ ನಮ್ಮ ದೇಹದಲ್ಲಿ ಸೆರಟೋನಿನ್ನ ಬಿಡುಗಡೆ ಆಗುತ್ತೆ. ನಾವೇನಾದರೂ ಈ ಸಮಯದಲ್ಲಿ ಮಲ್ಕೊಂಬಿಟ್ಟಿದ್ರೆ, ಇನ್ಯಾಕ್ಟಿವ್ ಆಗಿದ್ದರೆ, ಡ್ರೌಸಿನೆಸ್ಸಲ್ಲಿದ್ದರೆ, ಖಂಡಿತವಾಗಿಯೂ ಆ ಮೂಡ್ ಎಲಿವೇಟಿಂಗ್ ಹಾರ್ಮೋನ್ ಏನಿದೆ ಅದರ ಸದ್ಬಳಕೆ ಆಗೋದಿಲ್ಲ. ಅದರ ಉತ್ತಮ ಪರಿಣಾಮ ದಿನವಿಡಿಯ ಉತ್ಸಾಹ, ದಿನವಿಡಿಯ ಒಂದು ಉಲ್ಲಾಸಭರಿತ ದಿನ ಆಗೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ನಾವು, ನಿಮಗೆ ಗೊತ್ತಿದೆ, ಆ ಸಮಯದಲ್ಲಿ ಅನೇಕರು ಮಲಗಿರ್ತೀವಿ. ಆ ಸೆರಟೋನಿನ್ ಬಿಡುಗಡೆ ಆದರೂ ಕೂಡ ಅದು ಒಂದು ವೇಸ್ಟೇಜ್ ರೀತಿಯಲ್ಲಿ ನಮ್ಮ ದೇಹದಿಂದ ಮೂತ್ರದ ಮೂಲಕ ಹೊರಗೋಗ್ಬಿಡುತ್ತೆ. ಅದೇ ನೀವು ಆ ಸಮಯದಲ್ಲಿ ಎದ್ದು ಆ್ಯಕ್ಟಿವ್ ಆಗಿದ್ದರೆ, ಆ ಸಮಯದಲ್ಲಿ ಎದ್ದು ನಿಮ್ಮ ದಿನಚರಿಯನ್ನು ಆರಂಭಿಸಿದರೆ, ಆ ಸೆರಟೋನಿನ್ ಹಾರ್ಮೋನ್ ನಿಮಗೆ ಎಷ್ಟು ಸಹಾಯ ಮಾಡುತ್ತೆ ಅಂದರೆ, ನೀವು ಗಮನಿಸಿರ್ಬೋದು, ಬೆಳಗಿನ ಜಾವ ಯಾರು ಬೇಗ ಹೇಳ್ತಾರೋ ದಿನವಿಡೀ ಉತ್ಸಾಹದಿಂದ ಇರ್ತಾರೆ, ಗಮನಿಸಿದಿರಲ್ವ? ಎಸ್, ಅದಕ್ಕೆ ಕಾರಣ ವೈಜ್ಞಾನಿಕವಾಗಿ ಸೆರಟೋನಿನ ಹಾರ್ಮೋನಿನ ಸದ್ಬಳಕೆ ನಿಮ್ಮ ಶರೀರದಲ್ಲಿ ಆಗ್ತಾ ಇದೆ. ಆ ಸೆರಟೋನಿನ್ ಹಾರ್ಮೋನ್ ಮೂಡ್ ಎಲಿವೇಟಿಂಗ್ ಹಾರ್ಮೋನ್ ಆಗಿರೋದ್ರಿಂದ ದಿನವಿಡಿಯ ಉತ್ಸಾಹ, ಉಲ್ಲಾಸ, ಆ್ಯಕ್ಟಿವ್ನೆಸ್, ಪ್ರೊಡಕ್ಟಿವ್ ಲೈಫ್ ಆ ದಿನದ ನಿಮ್ಮದಾಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ.
ಪೂರ್ವಜರು ಸಹಸ್ರಾರು ವರ್ಷಗಳಿಂದ ಹೇಳಿದಂಥ ಬ್ರಾಹ್ಮಿ ಮುಹೂರ್ತ ಇವತ್ತು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದಾರೆ, ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಗೆಟ್ ಅಪ್ ಅಂತ. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ನೀವು ಇದನ್ನು ಅಭ್ಯಾಸ ಮಾಡಬೇಕು. ಹಾಗಾದರೆ ಈ ಸೆರಟೋನಿನ್ ಹಾರ್ಮೋನಿನ ಲಾಭದ ಜೊತೆಗೆ, ಇಡೀ ದಿನದ ಉತ್ಸಾಹದ ಜೊತೆಗೆ, ಬೆಳಗ್ಗೆ 4:30 to 5:30 ಒಳಗಡೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಮತ್ತೇನು ಲಾಭ ಆಗ್ಬೋದು? ನಿಮಗೆ ಗೊತ್ತಿರಲಿ, ಶರೀರದಲ್ಲಿ ವಾಯುದೋಷ ಅಥವಾ ವಾತದೋಷ ಅಂತ ಇರುತ್ತೆ. ಅದರಲ್ಲಿ ದೊಡ್ಡ ಕರಳು ಗುದಮಾರ್ಗದ ಭಾಗದಲ್ಲಿ ಇರತಕ್ಕಂಥದ್ದು ಅಪಾನವಾಯು ಅಂತ ನಾವು ಕರಿತೀವಿ. ಬೆಳಗಿನ ಜಾವದಲ್ಲಿ ಅಂದರೆ ನಾನು ಹೇಳಿದಂಥ ಈ ಸಮಯದಲ್ಲಿ ಅಪಾನವಾಯು ವೃದ್ಧಿಯಾಗಿರುತ್ತೆ. ನೀವೇನಾದರೂ ಆ ಸಮಯದಲ್ಲಿ ಎದ್ದು ಮಲಮೂತ್ರ ವಿಸರ್ಜನೆ ಮಾಡೋದಾದರೆ, ವಿಶೇಷವಾಗಿ ಮಲವಿಸರ್ಜನೆ ಅದ್ಭುತವಾಗಿ ಸರಾಗವಾಗಿ ಸಂಪೂರ್ಣವಾಗಿ ಸುಲಲಿತವಾಗಿ ಆಗುತ್ತೆ. ನಾವು ಈ ಹಿಂದೆ ಸಂಚಿಕೆಗಳಲ್ಲಿ ಮಾತಾಡಿದಂತೆ ಮಲವಿಸರ್ಜನೆ ಒಂದು ಬಹಳ ಕಷ್ಟದಾಯಕ ಪ್ರಯಾಸದಾಯಕ ಕೆಲಸ ಆಗಿದೆ ಅನೇಕರಿಗೆ. ನೀವೇನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗರಣ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಮಲವಿಸರ್ಜನೆ ಸರಾಗ, ಮಲವಿಸರ್ಜನೆ ಚೆನ್ನಾಗಾಯ್ತಾ ನಿಮ್ಮ ಮುಂದಿನ ಇಡೀ ದಿನದ ಲವಲವಿಕೆಗೆ ಆ ಸರಿಯಾದ ಮಲವಿಸರ್ಜನೆಯೂ ಕೂಡ ಕಾರಣ ಆಗುತ್ತೆ. ಯಾಕಂದರೆ ಅದರಿಂದ ನಿಮಗೆ ಟಾಕ್ಸಿನ್ಸ್ ಡೆವಲಪ್ ಆಗೋದು, ಕಾನ್ಸ್ಟಿಪೇಷನ್ ಆಗಿ ಅದರ ಕಾಂಪ್ಲಿಕೇಶನ್ಸ್ ಆಗೋದನ್ನು ಕೂಡ ನೀವು ತಡೆಗಟ್ಬೋದು. ನೋಡಿ ಎಷ್ಟು ಅದ್ಭುತವಾಗಿದೆ ಸೆರೋಟೋನಿನ್ ಹಾರ್ಮೋನಿನ ಲಾಭ. ಉತ್ತಮವಾದ ಸರಾಗವಾದ ಸುಲಲಿತವಾದ ಮಲವಿಸರ್ಜನೆಯ ಸಾಧ್ಯತೆ ಹೆಚ್ಚಾಗುತ್ತೆ. ಜೊತೆಗೆ ನಾನು ಮೊದಲೇ ಹೇಳಿದಂತೆ ಇವತ್ತು ಅಕಾಡೆಮಿಕ್ಸಲ್ಲಿ ಕಾಂಪಿಟೇಷನ್ ತುಂಬ ಇದೆ ಅಲ್ವಾ? ಎಲ್ಲ ಕೋರ್ಸ್ಗಳಲ್ಲಿ ಶಿಕ್ಷಣದ ಎಲ್ಲ ಮಟ್ಟದಲ್ಲಿ ಕಾಂಪಿಟೇಷನ್. ನಿಮ್ಮ ಮಕ್ಕಳಿಗೆ, ಆತ್ಮೀಯರೇ, ವಿಶೇಷವಾಗಿ ತಾಯಂದರೆ, ನಿಮ್ಮ ಮಕ್ಕಳಿಗೆ ತುಂಬ ಕಷ್ಟವಾದ ವಿಷಯವನ್ನು ನೀವು ಬೆಳಗ್ಗೆ ಸ್ವಲ್ಪ ಬೇಗ ಎಳೆಸೋ ಪ್ರಯತ್ನ ಮಾಡಿ. ಈ ಸಮಯದಲ್ಲಿ ಆ ಸಮಯದಲ್ಲಿ ಕ್ಲಿಷ್ಟಕರವಾದ ವಿಷಯವನ್ನು ಓದಕ್ಕೆ ಹೇಳಿ. ಅನ್ಡೌಟೆಡ್ಲಿ ಅದ್ಭುತವಾಗಿ ವೇಗವಾಗಿ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ನೆನಪಿಟ್ಕೊಳ್ಳೋ ಹಾಗೆ ಆ ವಿಷಯ ಅವರಿಗೆ ಅರ್ಥ ಆಗುತ್ತೆ. ಎಷ್ಟು ಸೂಪರಾಗಿದೆ ನೋಡಿ. ಇದು ವೈಜ್ಞಾನಿಕವಾಗಿ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಆ ಸಮಯದಲ್ಲಿ ಮೆದುಳಿಗೆ ಇರತಕ್ಕಂಥ 3 ಕೆಪ್ಯಾಸಿಟಿ: ಗ್ರಾಸ್ಪಿಂಗ್, ರಿಟೆನ್ಷನ್, ರಿಕಾಲಿಂಗ್. ಅಂದರೆ ಗ್ರಹಣ ಶಕ್ತಿ, ಧಾರಣ ಶಕ್ತಿ ಮತ್ತು ಸ್ಮರಣ ಶಕ್ತಿ. ಈ 3 ಕೆಪ್ಯಾಸಿಟಿ ಏನು ಎಲ್ಲರ ಬ್ರೈನ್ ಇರುತ್ತೆ. ನೀವೇನಾದರೂ 4:30 to 5:00 ಸಮಯದಲ್ಲಿ ಎದ್ದು ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿದರೆ, ಅಟ್ಲೀಸ್ಟ್ ಅರೌಂಡ್ 5:00 ನೀವು ಅಧ್ಯಯನ ಆರಂಭಿಸಿದರೆ, ಮೆದುಳಿನ ಗ್ರಾಸ್ಪಿಂಗ್, ರಿಟೆನ್ಷನ್ ಆ್ಯಂಡ್ ರಿಕಾಲಿಂಗ್ ಪವರ್ ವಿಲ್ ಬಿ ವೆರಿ ಹೈ. ಸಹಜವಾಗಿ ನಿಮ್ಮ ಓದುವ ಕ್ಲಿಷ್ಟಕರವಾದ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಚೆನ್ನಾಗಿ ನೆನ್ಪುಳಿತವೆ. ನಿಮ್ಮ ಅಕಾಡೆಮಿಕ್ಸಲ್ಲಿ ನೀವು ಚೆನ್ನಾಗಿ ಎಕ್ಸೆಲ್ ಆಗ್ಬೋದು. ನೋಡಿ ಎಷ್ಟು ಅದ್ಭುತ. ಹಾಗೆಯೇ ಇದರ ಜೊತೆಗೆ ಅನೇಕ ಮಧ್ಯವಯಸ್ಕರು, ವಯೋವೃದ್ಧರು ಸ್ಪಿರಿಚುವಾಲಿಟಿ ಕಡೆ, ಆಧ್ಯಾತ್ಮಿಕದ ಕಡೆ ಗಮನ ಹರಿಸ್ತೀರಿ. ನೀವು ನಿಮ್ಮ ಶ್ಲೋಕ ಪಠಣಗಳು, ಪೂಜಾ ವಿಧಿವಿಧಾನಗಳು ಮತ್ತು ಮಂತ್ರೋಚ್ಚಾರಗಳನ್ನು, ನಾಮಸ್ಮರಣೆಯನ್ನು, ಜಪಗಳನ್ನು, ಧ್ಯಾನಗಳನ್ನು, ಇನ್ನಿತರ ಯಾವುದೇ ರೀತಿಯಾದಂಥ ಆಧ್ಯಾತ್ಮಿಕ ಆಚರಣೆಗಳನ್ನು ನೀವು ಬೆಳಗಿನ ಸೂರ್ಯೋದಯಕ್ಕಿಂತ ಮುಂಚೆ, ಪ್ರಿಫರಬಲಿ ನಾನು ಹೇಳಿದಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆ ಮಾಡಿದರೆ ಅದರ ಸಿದ್ಧಿ, ಅದರ ಸಕ್ಸಸ್ ಜಾಸ್ತಿ. ಯಾಕೆಂದರೆ ನಿಮಗೆ ಗೊತ್ತು, ಅದು 3 ಎಲಿವೇಟಿಂಗ್ ಆಗುವಂಥ ಟೈಮ್, ಅದು ಪಂಚಮಹಾಭೂತಗಳು ಶುದ್ಧಿಯಾಗಿರೋ ಟೈಮ್, ಅದು ನಿಮ್ಮ ಜ್ಞಾನಾರ್ಜನೆಗೆ, ನಿಮ್ಮ ಜ್ಞಾನವರ್ಧನೆಗೆ ಬಹಳ ಅದ್ಭುತವಾದ ಸಮಯ. ಹಾಗಾಗಿ ಆಬ್ವಿಯಸ್ಲಿ ನಿಮ್ಮ ಸ್ಪಿರಿಚುವಲ್ ಆ್ಯಕ್ಟಿವಿಟಿ, ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಆ ಸಮಯದಲ್ಲಿ ನಡೆಸೋದರಿಂದ ವಂಡರ್ಫುಲ್ ಎಫೆಕ್ಟ್ ಆಗುತ್ತೆ. ಈ ಆಧ್ಯಾತ್ಮಿಕ ಸಾಧನೆಗೂ ಕೂಡ ನಿಮ್ಮ ಬ್ರಾಹ್ಮಿ ಮುಹೂರ್ತದ ಒಂದು ವೇಳೆ ಸಕಾಲವಾಗಿದೆ. ಹೀಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಕೂಡ ಬೇಗ ಮಲಗುವ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ನೀವು 4:30 ಹೇಳಬೇಕು ಅನ್ನೋದಾದರೆ ಮಿನಿಮಮ್ 6 hours ಸ್ಲೀಪ್ ಬೇಕು. 6 hours, 6.5 hours ಸ್ಲೀಪ್ ಬೇಕಂದರೆ ಅಟ್ಲೀಸ್ಟ್ ನೀವು 10:30 ಮಲಗಬೇಕು. ಹಾಗಾಗಿ ರಾತ್ರಿ 10:00 to 10:30 ಒಳಗೆ ಮಲಗ್ಕೊಳ್ಳಿ. ಬೆಳಗ್ಗೆ 4:30 ಅಷ್ಟೊತ್ತಿಗೆ ಅಟ್ಲೀಸ್ಟ್ 4:30 to 4:45 ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದ ಅಧ್ಯಯನ, ಆಧ್ಯಾತ್ಮಿಕ ಚಟುವಟಿಕೆ, ಮಲವಿಸರ್ಜನೆ ಮತ್ತು ನಿಮ್ಮ ಇನ್ನಿತರ ಸಾಧನೆಗಳು, ಯೋಗಾಭ್ಯಾಸಕ್ಕಂತೂ ಅದ್ಭುತವಾದ ಸಮಯ ಇದಾಗಿದೆ ಅಂತ ಹೇಳ್ತಾ, ಇನ್ಮೇಲೆ ನಿಮ್ಮ ದಿನಚರಿ ಆರಂಭ ಆಗೋದು 7 to 8 ಅಲ್ಲ, ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತನ ಆರ್ಬಿಟರಲ್ಲಿ ಹೇಳಬೇಕಂದ್ರೆ 4:30 AM to 5:15 AM ಆಗಲೇ ನಿಮ್ಮ ದಿನಚರಿ ಆರಂಭ ಆಗಲಿ. ಅದರಿಂದ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿ ಇನ್ನಷ್ಟು ಉತ್ತಮವಾಗಿ ನಿರೂಪಿತವಾಗಲಿ ಮತ್ತು ಅಭಿವೃದ್ಧಿಯಾಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಬೇಗ ಹೇಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ನಮಸ್ಕಾರ.